ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮಗಳ ರೇಖಾ. ಪ್ರೆಗ್ನೆನ್ಸಿ ಪಿರಿಯಡಲ್ಲಿ ಗರ್ಭಿಣಿ ಸ್ತ್ರೀಯ ದೇಹದಲ್ಲಿ ಅನೇಕ ಒಂದು ಬಾಡಿಲಿ ಚೇಂಜಸ್ ಅನ್ನೋದು ಕಂಡುಬರುತ್ತೆ. ಈ ಒಂದು ಬಾಡಿಲಿ ಚೇಂಜಸ್ ಅನ್ನೋದು ಕೆಲವೊಂದು ಬಾರಿ ಹಾರ್ಮೋನಲ್ ಚೇಂಜಸ್ಸಿಂದ, ಒಂದು ಹಾರ್ಮೋನಲ್ ಬದಲಾವಣೆಗಳಿಂದ ಕಂಡುಬರುವಂಥ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಬಾಡಿಲಿ ಚೇಂಜಸ್ ಅಥವಾ ಒಂದು ಸಿಂಪ್ಟಮ್ಸನ್ನು ಗಮನಿಸಿ ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ನಾವು ಶೇಕಡ 90% ಅಷ್ಟು ಪ್ರೆಡಿಕ್ಟನ್ನು ಮಾಡ್ಬೋದು. ಆ ಕೆಲವೊಂದು ಸಿಂಪ್ಟಮ್ಸು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇ ದೇಹದಲ್ಲಿ ಆಗುವಂಥ ಬದಲಾವಣೆ ಅಂತ ಹೇಳಿದ್ರೆ, ಒಂದು ಬೆಲ್ಲಿ ಬಟನ್ ಹತ್ರ ಆಗುವಂಥ ಡಾರ್ಕ್ ಲೈನ್, ಇದನ್ನು ನಾವು ಲೀನಿಯಾ ನಿಗ್ರ ಅಂತ ಕರಿತೀವಿ. ಸೊ ಈ ಬೆಲ್ಲಿ ಬಟನ್ ಲೈನ್ ಅನ್ನೋದು 6ನೇ ಅಥವಾ 7ನೇ ತಿಂಗಳಿಂದ ಕಂಡು ಬರೋದಕ್ಕೆ ಶುರುವಾಗುತ್ತೆ. 5ನೇ ತಿಂಗಳಿಂದ ತುಂಬ ಲೈಟ್ ಲೈನ್ ಅನ್ನೋದು ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ದಿನಗಳು ಕಳೆದಂತೆ 8ನೇ 9ನೇ ತಿಂಗಳಲ್ಲಿ ಒಂದು ಡಾರ್ಕಿಶ್ ಸ್ಟ್ರೈಟ್ ಲೈನ್ ಆಗಿ ಫಾರ್ಮ್ ಆಗುತ್ತೆ. ಈ ಒಂದು ಲೀನಿಯಾ ನಿಗ್ರ ಅನ್ನೋದು ಎಲ್ಲರ ಒಂದು ಪ್ರೆಗ್ನೆಂಟ್ ಲೇಡೀಸಲ್ಲಿ ಕಂಡು ಬರೋದಿಲ್ಲ. ಯಾರಲ್ಲಿ ಈ ಒಂದು ಲೀನಿಯಾ ನಿಗ್ರ ಅನ್ನೋದು ಎದೆ ಭಾಗದಿಂದ ಒಂದು ಲೋಯರ್ ಸ್ಟಮಕ್ವರೆಗೂ ಸ್ಟ್ರೈಟ್ ಲೈನ್ ಆಗಿ ಕಂಡು ಬರುತ್ತೋ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಕೆಲವೊಂದು ರಿಸರ್ಚಸ್ ಪ್ರಕಾರ ಹೇಳಲಾಗುತ್ತೆ. ಲೀನಿಯಾ ನಿಗ್ರ ಅನ್ನೋದು ಎದೆ ಭಾಗದಿಂದ ಪೆಲ್ವಿಕ್ ರೀಜನ್ವರೆಗೂ ಸ್ಟ್ರೈಟ್ ಲೈನಲ್ಲಿ ಡಾರ್ಕರ್ ಲೈನ್ ಆಗಿ ಇತ್ತು ಅಂತಂದರೆ ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೆಕೆಂಡ್ ಸಿಂಪ್ಟಮನ್ನು ನೋಡೋದಾದರೆ, ನಾಭಿ ಪಾರ್ಟ್ ಏನಿದೆ ಒಂದು ಗರ್ಭಿಣಿ ಸ್ತ್ರೀಯರಲ್ಲಿ 8ನೇ 9ನೇ ತಿಂಗಳಲ್ಲಿ ಹೊರಗಡೆ ಭಾಗಕ್ಕೆ ಉಬ್ಬಿಕೊಂಡಿರೋ ಹಂಗೆ ಇದ್ದರೆ, ಹೊರಗಡೆ ಭಾಗದಲ್ಲಿ ಗುಬ್ಬೆ ರೀತಿ ಹೊರಗಡೆ ಬಂದಿತ್ತು ಅಂತ ಹೇಳಿದ್ರೆ ನಾಭಿ ಭಾಗ, ಅದನ್ನು ನಾವು ಬಾಯ್ ಬೇಬಿ ಸಿಂಪ್ಟಮ್ ಅಂತ ತಗೋತೀವಿ. ಈ ಒಂದು ಸಿಂಪ್ಟಮ್ಮು ಅನೇಕ ಗರ್ಭಿಣಿ ಸ್ತ್ರೀಯರಲ್ಲಿ ನೋಡಿದಾಗ ಶೇಕಡಾವಾರು 90% ಅಷ್ಟು ನಿಜಾನೇ ಆಗಿದೆ. ಮೂರನೇ ಒಂದು ಸಿಂಪ್ಟಮನ್ನು ನೋಡೋದಾದರೆ, ಕಾಲಲ್ಲಿ ಹೂತ ಬರುವಂಥದ್ದು. 8ನೇ 9ನೇ ತಿಂಗಳಲ್ಲಿ ಎರಡೂ ಪಾದಗಳಲ್ಲಿ ಇನ್ಫ್ಲಮೇಷನ್, ಸ್ವೆಲ್ಲಿಂಗು, ಲೆಗ್ ಹೂತ ಆಗುವಂಥದ್ದು ಕಂಡು ಬಂದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಶೇಕಡಾವಾರು 90-95% ಅಷ್ಟು ಹೇಳಲಾಗುತ್ತೆ. ಇದು ಕೆಲವೊಂದು ರಿಸರ್ಚಸ್ ಪ್ರಕಾರ ನಿಜನೂ ಸಹ ಆಗಿದೆ. ನಾಲ್ಕನೇ ಮತ್ತು ಕೊನೆಯ ಒಂದು ಸಿಂಪ್ಟಮನ್ನು ನೋಡೋದಾದರೆ, ಬಿ ಪಿ ಫ್ಲಕ್ಚುಯೇಷನ್. ಕೊನೆಯ ತಿಂಗಳಲ್ಲಿ ಅಂದರೆ 8th-9th ಮಂತಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ಬಿ ಪಿ ಫ್ಲಕ್ಚುಯೇಷನ್ ಆಗ್ತಾಯಿತ್ತು, ಬಿ ಪಿ ಹೈ ಆಗ್ತಾಯಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು. ಬಾಯ್.